ಸೊ ಹಾಗೆ ಸೆಕೆಂಡ್ ಪಾರ್ಟ್ ಶಿಫ್ಟ್. ಈಗ ಫಸ್ಟ್ ಇದರಲ್ಲಿ ಸೆಕೆಂಡಿಗೆ ಏನು ಅನ್ನೋದನ್ನ ಲೀಡ್ ಕೊಟ್ಟಾಗಿದೆ. ಸೊ ಅಧೀರ ಬರ್ತಾನೆ. ಸೊ ಆಲ್ರೆಡಿ ಒಂದು ಡೆತ್ ವಾರಂಟ್ ಸೈನ್ ಆಗಿದೆ. ಅದು ವೆದರ್ ಇಟ್ ಈಸ್ ರಾಕಿ ಭಾಯ್ ಆಗಿದೆಯೋ ಅಧೀರಂಗ್ ಆಗಿದೆಯೋ ಮೋಸ್ಟ್ ವಾಂಟೆಡ್ ಅಫ್ಕೋರ್ಸ್ ರಾಕಿ ಭಾಯ್ ಆಗಿದೆ. ಸೊ ಏನಾಗುತ್ತೆ ನಿಜಕ್ಕೂ ರಾಕಿ ಭಾಯ್ ಸಾಯ್ತಾನ ಅಂದ್ರೆ ಗೌರ್ಮೆಂಟ್ ಆತನ್ನ ಅಸಸಿನ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದೆಯಾ ಅನ್ನೋಂಥ ಕ್ಯೂರಿಯಾಸಿಟಿಲಿ ನಿಲ್ಸಿದ್ರಿ. ಸೊ ಅಲ್ಲಿಂದ ಈಗ ಸೆಕೆಂಡ್ ಶುರು ಆಗ್ತಾ ಹೋಗುತ್ತೆ. ಅಂದರೆ ಯಾವುದೇ ನೀವು ಒಂದು ಆಟ ನೋಡ್ತೀರ ಅಂದ್ಕೊಳ್ಳಿ, ನಿಮಗೆ ಕ್ರಿಕೆಟ್ ನೋಡ್ತಾ ಇರ್ತೀರ, ಎಷ್ಟು ಓವರ್ ಇದೆ, ಎಷ್ಟು ರನ್ಸ್ ಬೇಕು ಅನ್ನೋದು ಗೊತ್ತಿದ್ದಾಗ ಎಕ್ಸೈಟ್ಮೆಂಟ್ ಬರುತ್ತೆ. ಅದ್ರ ಮೇಲೆ ಅಲ್ಲಿ ಯಾವ ಪ್ಲೇಯರ್ ಬ್ಯಾಟಿಂಗ್ ಆಡ್ತಾ ಇದ್ದಾನೆ, ಇಲ್ಲಿ ಯಾರು ಬೌಲ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ದಾಗ ಇನ್ನೊಂದು ಎಕ್ಸೈಟ್ಮೆಂಟ್ ಬರುತ್ತೆ. ಇವನು ಬೌಲಿಂಗಲ್ಲಿ ಇವನು ಇನ್ ಸ್ವಿಂಗ್ ಮಾಡ್ತಾನ ಔಟ್ ಸ್ವಿಂಗ್ ಮಾಡ್ತಾನ, ಅವನ ಕೆಪಾಸಿಟಿ ಏನಿದೆ, ಅವ್ನು ಯಾವ ಫಾರ್ಮಲ್ಲಿ ಇದ್ದಾನೆ ಅಂತ ಯೋಚನೆ ಮಾಡಿದಾಗ ಇನ್ನೊಂದು ಲೆವೆಲ್ ಥ್ರಿಲ್ ಬರುತ್ತೆ. ನಿಮಗೆ ಪಿಚ್ ರಿಪೋರ್ಟು ಗೊತ್ತಿದ್ದಾಗ ಇನ್ನೊಂದು ಲೆವೆಲ್ ಥ್ರಿಲ್ ಬರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರಿಬ್ಬರ ಮಧ್ಯೆ ಏನೋ ಒಂದು ಬೇರೆ ಒಂದು ಡ್ರಾಮಾ ನಡೆದಿತ್ತು, ಅವತ್ತು ಸಿಕ್ಸ್ ಹೊಡೆದಿದ್ದಂತೆ ಇವತ್ತು ಬೋಲ್ಡ್ ಮಾಡ್ತಾನಂತೆ. ದಟ್ ಈಸ್ ಹೌ ಸಿನಿಮಾ ಆಲ್ಸೋ ಇಸ್ ಟ್ರೀಟೆಡ್. ನೀವು ಎಷ್ಟು ಅವ್ರಿಗೆ ವಿಷಯ ಕೊಡ್ತೀರಾ, ಎಷ್ಟು ಗೊತ್ತಿರುತ್ತೆ, ಎಷ್ಟು ಚಾಲೆಂಜಸ್ ಇರುತ್ತೆ, ಅದ್ರ ಮೇಲೆ ಅವ್ರ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಮಾಡ್ಕೋತಾ ಹೋಗ್ತಾರೆ. ಸೊ ಇಟ್ಸ್ ಆಲ್ವೇಸ್ ನೈಸ್ ಟು ಟೆಲ್ ದಿಸ್ ಇಸ್ ದ ಪ್ಲಾಟ್, ಹಿಂಗೆ ಹಿಂಗಿರುತ್ತೆ, ಇಷ್ಟು ಚಾಲೆಂಜಸ್ ಇದೆ, ಇಷ್ಟೆಲ್ಲ ಕಷ್ಟ ಇದೆ. ನಾರ್ಮಲ್ಲಾಗಿ ಲಾಸ್ಟ್ ಟೈಮು ಒಬ್ಬ ವ್ಯಕ್ತಿನ ಅವನು ಗೆದ್ದು ನಿಲ್ಲಬೇಕಿತ್ತಲ್ಲಿ. ಸೊ ಈಗ ಆ ಥರದ್ದು ಅದು ಎಂಪೈರ್ ಅಂತ ತೋರಿಸ್ತಾ ಇರೋದು. ಒಂದು ಸಾಮ್ರಾಜ್ಯನ ಒಬ್ಬ ಕೈಗೆ ತಗೋಬೇಕಂದ್ರೆ ಘಟಾನುಘಟಿಗಳಿರಬೇಕು, ಅವಾಗಲೇ ಅದ್ರ ಮಧ್ಯದಲ್ಲಿ ಒಬ್ಬ ನಿಂತಾಗ ಮಜಾ ಬರೋದು. ನೀವು ಈಸಿಯಾಗಿ ಹೋಗಿ ನೀವು ಏನು ಗುರಿ ಇಡ್ತೀರೋ ಅಷ್ಟು ಕಷ್ಟ ಬರುತ್ತೆ ಲೈಫ್ ಅಷ್ಟೇ. ನೀವು ಸಿಂಪಲಾಗಿ ಒಂದು ಸೈಟ್ ತಗೋಬೇಕು ಅಂದರೆ ಅದಕ್ಕೂ ಬರೋ ಅಷ್ಟೊಂದು ಇದಿರುತ್ತೆ. ನೀವು ಒಂದು ಸಾಮ್ರಾಜ್ಯ ಕಟ್ಟಬೇಕು ಅಂದಾಗ ಅದರದ್ದೇ ಅದೊಂದು ಸಮಸ್ಯೆಗಳಿರುತ್ತೆ. ಸೊ ರಾಕಿ ಸಾಮ್ರಾಜ್ಯ ಕಟ್ಟಕ್ಕೆ ಹೋಗ್ತಿರೋದ್ರಿಂದ ಸಖತ್ ಸಮಸ್ಯೆಗಳಿರುತ್ತೆ. ಓಕೆ, ಸೊ ಒಟ್ಟಿನಲ್ಲಿ ಈ ಸಲ ಕಪ್ ನಮ್ಮದೇ, ಹಾಗಾದ್ರೆ KGF2 ಕಪ್ ನಮ್ಮದೇನೆ ಯಾವತ್ತೂ ಅವ್ರದೇನೆ. ವೆರಿ ಟ್ರೂ. ಸೊ ಪಾತ್ರಗಳಲ್ಲೂ ಕೂಡ ಈಗ ಅಧೀರ ಅಂತ ಹೇಳಿ ಬಂದಾಗ ನಾವು KGF1 ನೋಡಿದಾಗ ಹೆಚ್ಚು ಕನ್ನಡದವ್ರನ್ನೇ ನಾವು ನೋಡಿದ್ದೀವಿ. ಗರುಡನಿಂದ ಸ್ಟಾರ್ಟ್ ಮಾಡಿ ವಸಿಷ್ಠ ಸಿಂಹ ಆಗಿರ್ಬೋದು, ಆಲ್ಮೋಸ್ಟ್ ಮೇನ್ ಮೇನ್ ಕ್ಯಾರೆಕ್ಟರ್ಗಳಲ್ಲೂ ಕನ್ನಡದವರೇ ಇದ್ದಾರೆ. ಬಟ್ 2 ಅಂತ ಹೇಳಿ ಬಂದಾಗ ಸೊ ಪ್ಯಾನ್ ಇಂಡಿಯಾ ಲೆವೆಲ್ ಆಲ್ರೆಡಿ ರೀಚ್ ಆಗಿದೆ. ಸೊ ಅದ್ರ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅಂತ ಹೇಳಿ ಬಂದಾಗ ಸಂಜಯ್ ದತ್ ಎಂಟ್ರ್ ಆದರು, ಅದಾದ ನಂತರ ರವೀನಾ ಟಂಡನ್ ಅವರು ಕೂಡ ಎಂಟ್ರ್ ಆದರು. ಸೊ ಈ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ ಈಗ KGF2 ಈ ಕ್ಯಾರೆಕ್ಟರ್ಗಳು ಬಂದಿದ್ದು ಅಥವಾ ಇವ್ರ ಪಾತ್ರಗಳು ಬಂದಿದ್ದು ಅವ್ರ ಜೊತೆಗೆ ನಟಿಸಿದಂಥ ಒಂದು ಅಭಿನಯ, ಸಂಜಯ್ ದತ್ ಆಲ್ರೆಡಿ ಬಾಲಿವುಡಲ್ಲಿ ಲೆಜೆಂಡ್. ಸೊ ಅವ್ರ ಜೊತೆ ಅವ್ರ ಆಪೋಸಿಟಲ್ಲಿ ನಟಿಸುವಾಗ ಇಲ್ಲ ಸರ್, ಅದು ಮಾರ್ಕೆಟ್ಗೋಸ್ಕರ ಅವ್ರನ್ನ ಕಾಸ್ಟ್ ಮಾಡಿದ್ದಲ್ಲ. ಫಸ್ಟೇ ಬರೋದಾಗಲೇ ಪ್ರಶಾಂತ್ ನೀಲು ಒಬ್ಬ ದೈತ್ಯ ಆಕಾರ ಇದಿರಬೇಕು, ಆ ಪವರ್ ಇರಬೇಕು, ಆ ಇಮೇಜ್ ಇರಬೇಕು, ನಿಮ್ಮೆದುರುಗಡೆ ಒಬ್ಬ ನಿಲ್ಲಬೇಕು ಅಂದ್ರೆ ಹಂಗಿದ್ದಾಗಲೇ ಅದು ಮಜಾ ಬರೋದು ಅಂತ ಸಂಜಯ್ ದತ್ ಅವರು ಅಂತಲೇ ಬರ್ಕೊಂಡಿದ್ರು. ಯಾವಾಗ ಸಂಜಯ್ ದತ್ ಅವ್ರದ್ದು ಒಂದೇ ಒಂದು ಶಾರ್ಟಲ್ಲಿ ನಾವು ತೋರಿಸ್ತೀವಿ ಅಂತಿದ್ದಾಗ ನಾವು ಸಣ್ಣದಾಗ ಒಂಚೂರು ಟ್ರೈ ಮಾಡಿದ್ವಿ, ಬಟ್ ಯಾರು ನಂಬ್ತಾರೆ ಅಂದರೆ, ಈಗ ಫಸ್ಟ್ ಆಫ್ ಆಲ್ ಒಂದು ಕನ್ನಡ ಸಿನಿಮಾ ಗಡಿದಾಟಿ ಇದೆಲ್ಲ ಬರ್ತಿರೋದು ಒಂದು ವಿಷಯ, ಅದ್ರ ಮೇಲೆ ಒಂದೇ ಒಂದು ಸೀನಲ್ಲಿ ನಾನು ಇರ್ತೀನಿ ಅನ್ನೋದು ಇನ್ನೊಂದು ವಿಷಯ ಅವರು. ಜೊತೆಗೆ ಈ ಸಿನಿಮಾ ಓಡಲಿಲ್ಲ ಅಂದರೆ ಎರಡನೇ ಸಿನಿಮಾ ಮಾಡ್ತಾರಾ ಇಲ್ವಾ ಅಂತ, ಯಾಕಂದರೆ ಇದು ಬಡ್ಜೆಟ್ ಅಷ್ಟಿತ್ತು. ಸೊ ಸಹಜವಾಗಿ ಅವರು ಸ್ವಲ್ಪ ನೋಡೋಣ ಅನ್ನೋಂಗಿತ್ತು. ಯಾವಾಗ ಸಿನಿಮಾ ಹಿಟ್ ಆಯಿತು ಮತ್ತೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಸುಲಭವಾಗಿ ಅವ್ರು ಒಪ್ಕೊಂಡ್ರು. ಸೊ ರವೀನಾ ತಂಡರ್ ಅವರಾಗಲಿ ಇವರಾಗಲಿ ಪ್ರಶಾಂತ್ ಪಾತ್ರಕ್ಕೋಸ್ಕರ ಹಾಕಿರೋದು, ಅದು ಯಾವ ರೀತಿ ನೀವು ತಿಳ್ಕೊತೀರಾ ಅದು ಎರಡು ಸತ್ಯನೇ. ಅಂದರೆ ದಿಸ್ ಇಸ್ ದ ಇಂಟೆನ್ಷನ್, ಬಟ್ ಅದರಲ್ಲೊಂದು ಸ್ಮಾರ್ಟ್ನೆಸ್ಸು ಇರುತ್ತೆ. ಅಂದರೆ ಆ ಜಾಗದಲ್ಲಿ ಅವ್ರನ್ನ ಪ್ರೀತಿಸ್ತಾರೆ. ಐ ಥಿಂಕ್ ದಟ್ಸ್ ವಾಟ್ ಇವನ್ ಹಾಲಿವುಡ್ ಈಸ್ ಡೂಯಿಂಗ್. ಯಾವುದೋ ಒಬ್ಬ ಇಂಡಿಯನ್ ಆ್ಯಕ್ಟರ್ ಆಗ್ತಾರೆ, ಯಾವುದೋ ಒಬ್ಬ ಚೈನೀಸ್ ಅವ್ರನ್ನ ಆಗ್ತಾರೆ, ಬಿಕಾಸ್ ನಮಗೊಂದು ರಿಲೇಟಿಬಿಲಿಟಿ ಇರುತ್ತೆ ಅಂತ. ಬಟ್ ಇಟ್ ಡಸಂಟ್ ಮೀನ್ ಅದು ಮಾರ್ಕೆಟ್ಗೋಸ್ಕರ ಹಾಕಿಲ್ಲ ನಾವು. ಸಂಜಯ್ ದತ್ ಅವರು ಇದು ಬರೀ ಕನ್ನಡ ಚಿತ್ರ ಆಗಿದ್ರು ಇರ್ತಿದ್ರು ಅವ್ರು ಒಪ್ಪಿದ್ರೆ, ನಮಗೆ ಬೇಕಾಗಿದ್ದವರು ಅವ್ರು ಸಿಕ್ಕಿದ್ರು. ಅವ್ರು ಒಪ್ಕೊಂಡಿರೋದಕ್ಕೆ ಕಾರಣ ಹಲವಾರು ಇರ್ಬೋದು, ಇದೆಲ್ಲ ಪ್ಯಾನ್ ಇಂಡಿಯಾ ಆಗಿದೆ ಇದಿದೆ ಅಂತ. ಬಟ್ ನನ್ನ ನಿರ್ದೇಶಕರ ಕಾರಣ ತುಂಬ ಪ್ಯೂರ್ ಆಗಿತ್ತು, ಈ ಥರ ಒಬ್ಬ ಕಲಾವಿದ ಬೇಕು. ಐ ಥಿಂಕ್ ಈ ಪ್ಯಾನ್ ಇಂಡಿಯಾ ಕಲ್ಚರಲ್ಲಿ ನಿಮ್ಗೆ ಆಗೋ ಸ್ಟ್ರೆಂತ್ ಏನಂದರೆ, ನಿಮ್ಮ ಪಾತ್ರಕ್ಕೆ ಯಾವ ಕಲಾವಿದ ಬೇಕು ಅನ್ಕೋತೀರೋ ಆ ಕಲಾವಿದರೇ ಸಿಗ್ತಾರೆ. ಸೊ ಅದೊಂದು ಶಕ್ತಿ. ಅಂದರೆ ಎಲ್ಲ ಕಡೆ ಅವ್ರಿಗೇನಪ್ಪ ನಮ್ಮ ಮಾರ್ಕೆಟಲ್ಲೂ ನಮ್ಮ ಸಿನಿಮಾ ಬರ್ತಾ ಇದೆಯಲ್ಲ, ಓಕೆ ನಾನು ಕೆಲಸ ಮಾಡೋದು ಇಲ್ಲಿ ಎಲ್ಲರೂ ನೋಡ್ತಾರೆ ಅಂತ. ಈಗ ನಾನು ಕರ್ನಾಟಕ ಬಿಟ್ಟು ಕನ್ನಡ ಸಿನಿಮಾ ಬಿಟ್ಟು ಬರೀ ಇನ್ನೊಂದು ಕಡೆ ಮಾಡು ಅಂದರೆ ನಾನು ಮಾಡಲ್ಲ, ಕನ್ನಡನೂ ಸೇರೇ ಇರಬೇಕದು ಅಥವಾ ಕನ್ನಡದಿಂದ ನಡಿಬೇಕು ಈ ಥರದ್ದು. ಯಾಕೆಂದರೆ ನನ್ನ ಬೆಳೆಸಿರೋ ಅಂಥ ಪ್ರೇಕ್ಷಕರು ಅಥವಾ ನನ್ನ ಎಂಟರ್ಟೈನ್ ಮಾಡ್ತಾನೆ ಇವನು ಅಂತ ಕಾಯ್ತಿರೋ ಜನಗಳಿಗೆ ಬಿಟ್ಟು ಹೋಗೋಕ್ಕಾಗಲ್ವಲ್ಲ. ಸೊ ಇಟ್ ಈಸ್ ಆಲ್ಸೋ ಅಬೌಟ್ ಅಂದರೆ ಬಿಸ್ನೆಸ್ಸೂ ಇದೆ, ಆ ಪಾತ್ರಕ್ಕೆ ಅವರೇ ಬೇಕು ಅನ್ನೋದಿದೆ, ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡಿದ ಅದ್ಭುತ ಅನುಭವ.